ನಮ್ಮ ದೇಶದಲ್ಲಿ ಮೂರನೇ ಬಾರಿಗೆ ಮತ್ತೆ ನರೇಂದ್ರ ಮೋದಿಜಿಯವರು ಭಾರತದ ಪ್ರಧಾನಿಯಾಗಬೇಕೆಂಬ ಭವಿಷ್ಯ ಭಾರತದ ಮನೋಭಾವ ಹೊಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ನರೇಂದ್ರ ಮೋದಿಜಿಯವರು ಮೊದಲಿಗರಾಗಿರುತ್ತಾರೆ. ಅದರಲ್ಲೂ ಕೂಡ ಸಂಸದರಾಗಬೇಕಾದರೆ ಸಾಮಾನ್ಯವಾಗಿ ಭವಿಷ್ಯದ ಭಾರತವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಎಂಬುದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದರೆ ಮಾತ್ರ ಸಂಸದ ಸದಸ್ಯರಾಗಲು ಯೋಗ್ಯರಾಗಿರುತ್ತಾರೆ ಎಂಬುದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಯಾದ ಭಾಸ್ಕರ್ ರಾವ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ. ಇಂದು ಮೈಸೂರಿನ ನಗರದ BJP ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಎಲ್ ನಾಗೇಂದ್ರರವರನ್ನು ಅಭಿನಂದಿಸಿ ಮಾತನಾಡಿದರವರು, ಪಕ್ಷದ ವರಿಷ್ಠರು ನಮಗೆ ಯಾವ ಜವಾಬ್ದಾರಿಯನ್ನು ವಹಿಸಿದರೂ ಕೂಡ ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದೇಶದ ಒಳಿತಿಗಾಗಿ ಶ್ರಮಿಸಲು ಸಿದ್ಧನಾಗಿರುತ್ತೇನೆ ಎಂಬುದಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ. ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಯಾಗಿ ಭಾಳ ಒಳ್ಳೆ ಕೆಲಸ ಮಾಡಿದರು ಭಾಸ್ಕರ್ ರಾವ್ರು. ಮೊದಲಿಂದು ಸಹ ನಾವು ಕಾರ್ಪೊರೇಟರ್ ಆದಾಗ ಅವರು ಪೊಲೀಸ್ ಕಮಿಷನರ್ ಆಗಿದ್ದರು. ಈಗ ನಮ್ಮ ಪಕ್ಷನೂ ಸಹ ಸೇರಿದ್ದಾರೆ. ಈಗ ನಮ್ಮ ಪಕ್ಷದ ಮುಖಂಡರು ಸಹ ಅವರು ಇದ್ದಾರೆ. ಈ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಲಿಸುವ ಕಟ್ಟಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಪಾರ್ಟಿಯ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದೀನಿ. ಇದಾದ ನಂತರದಲ್ಲಿ ತುಂಬ ಜವಾಬ್ದಾರಿಯುತವಾಗಿ ಪಾರ್ಟಿಯನ್ನು ಕಟ್ಟೋ ನಿಟ್ಟಿನಲ್ಲಿ ಒಂದು ಪ್ರಯತ್ನಗಳು ಆಗ್ತಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 100-100 ನಮ್ಮ ಪಕ್ಷ ಗೆದ್ದೇ ಗೆಲ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಟಿಕೆಟ್ ಕೊಡೋ ವಿಚಾರದಲ್ಲಿ ತಮ್ಮನ್ನು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ತಮ್ಮನ್ನು ಕೂಡ ಕಮಿಟಿ ಮೆಂಬರ್ ಆಗಿರ್ತೀವಿ ಸರ್? ಇಲ್ಲ, ಟಿಕೆಟು ನಮಗೆ ಯಾವುದೇ ರೀತಿ ಸಂಬಂಧ ಇರಲ್ಲ. ಏನಿದು ಬೆಂಗಳೂರು ಕೋರ್ ಕಮಿಟಿ ಏನು ತೀರ್ಮಾನ ಮಾಡ್ತದೆ ಅದು ಅಂತಿಮ ಆಗ್ತದೆ. ಅದನ್ನು ನ್ಯಾಷನಲಲ್ಲಿ ನಮ್ಮ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಸ್ಥಳೀಯರಿಗೆ ಸಿಗುವಂಥ ಅವಕಾಶ ಐತೆ ಸರ್? ಹೇಳ ನನಗೇನು ವಿಷಯ ಗೊತ್ತಿಲ್ಲ, ವಿಷಯ ನನಗೆ ಗೊತ್ತಿಲ್ಲ. ನೋಡಬೇಕು ಯಾರು ಕೊಡ್ತಾರೆ, ಕೊಟ್ಟೆ ಕೊಡ್ತಾರೆ, ಯಾರಿಗಾರು ಒಬ್ರು ಕೊಡಲೇಬೇಕಲ್ಲ ಟಿಕೆಟ್. ಆಕಾಂಕ್ಷಿಗಿಂತ ಪಕ್ಷ ಏನೇ ಅವಕಾಶ ಕೊಟ್ಟರು ನಾನು ಜವಾಬ್ದಾರಿ ತೆಗೆದುಕೊಳ್ಳೋಕ್ಕೆ ಸಿದ್ಧವಾಗಿದ್ದೀನಿ ಅನ್ನೋ ನೆಲೆಗೆ ಏನು ಪಕ್ಷ ಕೊನೆ ತೀರ್ಮಾನ ಬಿಟ್ಟಿರೋದಲ್ಲಕ್ಕೆ ಪಕ್ಷ ಯಾರು ಕೊಟ್ಟರು ನಾನು ದುಡಿಯೋಕ್ಕೆ ಪಕ್ಷದ ಗೆಲುವಿಗಾಗಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಇದು Modi 3 ಒಳಗೆ ಬರೋವಂಥ ಐತಿಹಾಸಿಕ ಡಿಸಿಷನ್ಸ್ಗಳಿದೆ ಅದಕ್ಕೆ ಸಪೋರ್ಟ್ ಮಾಡಿ ಅದಕ್ಕೆ ಪಕ್ಷಕ್ಕೋಸ್ಕರ ಈ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ಯಾವುದಕ್ಕೆ ಹೈಕಮಾಂಡ್ಗೆ ನಾವು ಮಾಡೋ ಕೆಲಸ ಹೈಕಮಾಂಡ್ ಗಮನದಲ್ಲಿ ಇದೆ. ಅವರು ವಿವೇಚನೆ ಅವ್ರ ವಿವೇಕಕ್ಕೆ ಬಿಟ್ಟಿರೋವಂಥದ್ದು. ಮತ್ತು MP ಏನು ಕ್ವಾಲಿಫಿಕೇಷನ್ ಇರಬೇಕು, MP ಹೇಗಿರಬೇಕು, ಮತ್ತು MP ಯಾವ ರೀತಿ ಡೆಲಿವರ್ ಮಾಡಬೇಕು ಅನ್ನೋದು ಅವ್ರಿಗೂ ಗೊತ್ತಿದೆ. ಮತ್ತು ಈಗಾಗಲೇ ನೋಡಿ ನಾವು ಪ್ರಧಾನಿಯವರು ಎಂಥ ಎಂಥ ಪ್ರಾಜೆಕ್ಟ್ಸ್ ತಗೊಳ್ತಾ ಇದ್ದಾರೆ. ಸೊ ಅವ್ರಿಗೆ ಬೇಕಾಗಿರೋದು ಔಟ್ ಆಫ್ ದ ಬಾಕ್ಸ್ ಸೊಲ್ಯೂಷನ್ಸ್ ಆ್ಯಂಡ್ ಔಟ್ ಆಫ್ ದಿ ಬಾಕ್ಸ್ ಇನ್ನೋವೇಷನ್ಸ್ ಅವ್ರಿಗೆ ಬೇಕಾಗಿದೆ. ಸೊ ಅಂಥದ್ದೆಲ್ಲ ನಮಗೆ ದೀರ್ಘಕಾಲ ಗೌರ್ಮೆಂಟಲ್ಲಿ ಕೆಲಸ ಮಾಡಿ ಪ್ಲ್ಯಾನಿಂಗ್ ಇರಲಿ, ರಿಸೋರ್ಸ್ ಮೊಬಿಲೈಸೇಷನ್ ಇರಲಿ, ಎಕ್ಸಿಕ್ಯೂಷನ್ ಇರಲಿ, ಟೀಮ್ ವರ್ಕ್ ಇರಲಿ, ಅಥವಾ ರಿಸೋರ್ಸ್ ಮೊಬಿಲೈಸೇಷನ್ ಫ್ರಮ್ ಅಕ್ರಾಸ್ ದಿ ವರ್ಲ್ಡ್ ಇರಲಿ, ಅಥವಾ ನ್ಯಾಷನಲ್ ಕೋಆಪ್ರೇಷನ್, ಇಂಟರ್ನ್ಯಾಷನಲ್ ಕೋಆಪ್ರೇಷನ್, ಇಂಟರ್ಸ್ಟೇಟ್ ಕೋಆಪ್ರೇಷನ್ ಮಾಡುವಂಥ ರೀತಿಯ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ನಮ್ಮಂಥ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡುಗೆ ಅಂತ ಕೇಳಿದ್ರಲ್ಲಿ ಏನು ತಪ್ಪಿದೆಯಾ? ನಿಮ್ಮ ಅನುಭವನೇ ಬೇರೆ ಸರ್. ರಾಜಕಾರಣದಲ್ಲಿ ರಾಜಕೀಯ ಪ್ರತಿಯೊಂದು ಕೆಳಮಟ್ಟದಿಂದ ಮೇಲ್ಮಟ್ಟದ ತನಕ ಇರಬೇಕಾಗ್ತದೆ. ನಿಮ್ಮ ಅನುಭವ ಆಡಳಿತಾತ್ಮಕವಾಗಿ ಬಹಳ ಅಗಾಧವಾದ ಅನುಭವ ಇದೆ. ರಾಜಕಾರಣದ ಅನುಭವದಲ್ಲಿ ಸೊನ್ನೆ ಅಂತ ಬೇರೆಯವ್ರು ಹೇಳ್ತಾರೆ. ರಾಜಕಾರಣದ ಅನುಭವದಲ್ಲಿ ಸೊನ್ನೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೀವು ಎಲ್ಲಿ ರಾಜಕಾರಣ, ಮನೆಯಲ್ಲೇ ರಾಜಕಾರಣ ಇರುತ್ತೆ, ಗಂಡ ಹೆಂಡತಿ ಮಕ್ಕಳಲ್ಲೇ ರಾಜಕಾರಣ ಇರುತ್ತೆ. ಅಲ್ಲಿಗೆ ರಾಜಕಾರಣ ಅಂದರೆ ಭಿನ್ನ ಅಭಿಪ್ರಾಯಗಳು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ದಟ್ ಈಸ್ ರಾಜಕಾರಣ ಅಷ್ಟೇ. ಇಟ್ ಈಸ್ ನಾಟ್ ದಟ್ ದೆರ್ ಈಸ್ ನೋ ಈವಿಲ್. ಸೊ ಆ್ಯಂಡ್ ನಾವು 35 ಇಯರ್ಸಿಂದ ನಮ್ಮಷ್ಟು ಎಕ್ಸ್ಪೀರಿಯನ್ಸ್ ರಾಜಕಾರಣದಲ್ಲಿ ಕೆಲವು ರಾಜಕಾರಣಿಗಳಿಗೆ ಇರೋದಿಲ್ಲ. ಐ ವಿಲ್ ಟೆಲ್ ಯು ವಿತ್ ಗ್ಯಾರಂಟಿ, ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ದು ನುಡಿ ನಡೆ ಎಲ್ಲ ಒಳಗೆ ಹೊರಗೆ ಎಲ್ಲ ನಾವು ಭಾಳ ಚೆನ್ನಾಗಿ ನಾವು ನೋಡ್ತೀವಿ. ಸೊ ನಥಿಂಗ್ ಡಿಫ್ರೆಂಟ್ ಅವರ್ ದನ್ ಅವರು 13 ಸರ್ತಿ ಬಜೆಟ್ ಮಾಡಿರೋ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಬಟ್ ಏನಂದರೆ ಅವರ ಸುತ್ತಮುತ್ತಲ
ಏನು ರಾಜಕಾರಣಿಗಳಿದ್ದಾರಲ್ಲ ಅವರು ಒತ್ತಡದಲ್ಲಿ ಬಂದು ಈ ಗ್ಯಾರಂಟಿಗಳಿಗೆ ಅವ್ರಿಗೆ ದುಡ್ಡು ಸಾಕಾಗ್ತಾ ಇಲ್ಲ. ಇತ್ತೀಚೆಗೆ ಡಬ್ಲ್ಯೂಶ ಫಂಡ್ಸ್ ಇದೆಲ್ಲ ಸುಮ್ಮನೆ ನಿಮಗೆ ಮುದ್ದು ಮುದ್ದೆಯಾಗಿ ದುಡ್ಡು ಕೊಡ್ತಾಯಿಲ್ಲ, ಸ್ಕೀಮ್ ವೈಸು, ಪ್ರಾಜೆಕ್ಟ್ ವೈಸು, ಮತ್ತು ಯಾವ್ಯಾವ ಪ್ರೋಗ್ರಾಮ್ ವೈಸ್ ಕೊಡ್ತಾಯಿದ್ದಾರೆ. ಸೊ ಅದರಿಂದ ಇವ್ರಿಗೆ ಈ ಗ್ಯಾರಂಟಿಗಳಿಗೆ ದುಡ್ಡು ಸಾಕಾಗ್ತಾ ಇಲ್ಲ ಅವ್ರಿಗೆ. ಸೊ ಈ ಗ್ಯಾರಂಟಿ ಅಂತೂ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಜನನೂ ನಮ್ಮ ಗ್ಯಾರಂಟಿ ಸಿಗತ್ತೆ, ನಮಗೆ ಉಚಿತವಾಗಿ ಸಿಗತ್ತೆ ಅನ್ನೋ ಆಸೆಯಿಂದ ಇದ್ದಾರೆ, ಬಟ್ ಈಡೇರಿಸೋಕೆ ಆಗ್ತಾಯಿಲ್ಲ. ಒಂದು ಎರಡು ಕಂತು ಕೊಟ್ಬಿಟ್ಟು ಮುಂದಿನ ಕೊಡ್ತೀನಿ ಮಾಡ್ತೀನಿ, ಮತ್ತು ಕಂಡೀಷ್ನಲ್ ಗ್ಯಾರಂಟಿಗಳಾಗ್ಬಿಡುತ್ತೆ. ಮತ್ತು ಗ್ಯಾರಂಟಿಗಳು ಯಾರೂ ಕಾಯಮಾಗಿ ಕೊಡೋಕ್ಕಾಗೋದಿಲ್ಲ. ಇದು ಇದು ಗ್ಯಾರಂಟಿ ನಿಂತೋಗುತ್ತೆ ನೋಡಿ. ಫ್ರೀ ಗಿಫ್ಟ್ ಇದೆಲ್ಲ, ಫ್ರೀ ಗಿಫ್ಟ್ ಈಸ್ ನೆವರ್ ಪರ್ಮನೆಂಟ್, ಫ್ರೀ ಗಿಫ್ಟ್ ವಿಲ್ ಬಿಕಮ್ ಆಲ್ವೇಸ್ ಟೆಂಪ್ರರಿ. ಮತ್ತು ಫ್ರೀ ಗಿಫ್ಟಿಂದ ನೀವು ಒಬ್ಬರಿಗೆ ಸಂತೋಷ ಪಡಿಸ್ಬೋದು, ಮತ್ತು ಒಮ್ಮೆ ಸಂತೋಷ ಪಡಿಸ್ಬೋದು, ಬಟ್ ಅವರು ಜೀವನದಲ್ಲಿ ಬದಲಾವಣೆ ತರೋಕ್ಕೆ ನಿಮಗೆ ಆಗೋದಿಲ್ಲ. ಒಂದು ಎಕನಾಮಿಕ್ಸ್ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಯಾಕೆಂದರೆ ವಿನಾಕಾರಣ ಏನೂ ಗೊತ್ತಿದ್ದರೆ ಸುಮ್ಮನೆ ಏಕಾಏಕಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಐದು ಗ್ಯಾರಂಟಿನ. ವಿನಾಕಾರಣನೇ ಕೊಟ್ಟಿದ್ದಿರೋದು ನೋಡಿ ಯಾವ ರೀತಿಯಾಗಿ ಅವರು ಬೇರೆಯವ್ರಿಗಿಂತ. ಅವ್ರು ಹೇಳ್ತಿದ್ದಾರೆ ಬಿ ಜೆ ಪಿ ಬಂದುಬಿಟ್ರೆ ಗ್ಯಾರಂಟಿ ಸ್ಟಾಪ್ ಆಗಿಬಿಡುತ್ತೆ ಅಂತ. ಇವ್ರ ಕೈಲೇ ಮಾಡೋಕ್ಕಾಗಲ್ಲ, ಇವರೇ ಸ್ಟಾಪ್ ಮಾಡ್ಕೊಂಬಿಡ್ತಾರೆ ಗ್ಯಾರಂಟಿ. ಇವ್ರು ಗ್ಯಾರಂಟಿ ಇಟ್ಟಿರೋದೇ ಚುನಾವಣೆ ಫೇಸ್ ಮಾಡೋಕ್ಕೋಸ್ಕರನೇ ಮಾಡಿದ್ದಾರೆ ಹೊರತು. 13 ಬಾರಿ ಏನು ನೀವು ಬಜೆಟ್ ಅಂತ ಹೇಳ್ತಾ ಇದಾರಲ್ಲ, 13 ಬಾರಿ ಬಜೆಟ್ ಕೊಟ್ಬಿಟ್ರೆ ಯು ಡೋಂಟ್ ಬಿಕಮ್ ಎನ್ ಎಕಾನಮಿಸ್ಟ್ ಓವರ್ ದ್ಯಾರ್. ಯು ಆರ್ ಆಫ್ಟರ್ ಆಲ್ ಎ ಪೊಲಿಟಿಷಿಯನ್ ಟೇಕಿಂಗ್ ಕೇರ್ ಆಫ್ ಎಕನಾಮಿಕ್ ಇಂಟ್ರೆಸ್ಟ್ ಡೆವಲ್ಯೂಷನ್ ಅಷ್ಟೇ, ದಟ್ಸ್ ಆಲ್. ಹೊರತು ನಾವು ಮುಂಚೆಯೆಲ್ಲ ಚುನಾವಣೆಗೆ ಬರಬೇಕು ಅಂದರೆ ನಾವು ಬಂಧು ಬಳಗದ ದುಡ್ಡು, ಸಾಲ ಪಾಲ, ಜಮೀನು ಮಾರಿ, ಒಡವೆ ವಸ್ತ್ರ ಮಾರಿ ನಾವು ಮಾಡ್ತಾಯಿದ್ದೆ. ಈ ಸರ್ಕಾರ ಏನಿಲ್ಲ, ರಾಜ್ಯದ ಬೊಕ್ಕಸದ ದುಡ್ಡಿಂದನೇ ಚುನಾವಣೆ ಗೆದ್ದಿರೋದು, ಮತ್ತು ಅಲ್ಲಿ ಉಳಿಯೋಕ್ಕೋಸ್ಕರ ರಾಜ್ಯದ ಬೊಕ್ಕಸದಿಂದನೇ ಉಳಿಬೇಕು ಅಂತ ನೋಡ್ತಾಯಿದ್ರೆ ಅಷ್ಟೇ. ನೋಡಿ ನಾನು ನಿಮಗೆ ಏನು ಹೇಳಬೇಕು ಅಂದರೆ, ಒಂದು ಕಾರ್ಪೊರೇಟರ್, ಒಂದು MLA ಮತ್ತು ಒಂದು MP, ಈ ಮೂರಲ್ಲಿ ಕೂಡ ಪೊಲಿಟಿಕಲ್ ಪರ್ಸೆಪ್ಷನಲ್ಲಿ ಒಂದು ವ್ಯತ್ಯಾಸ ಇರುತ್ತೆ. ಕಾರ್ಪೊರೇಟರ್ ಏನಿರ್ತಾರಲ್ಲ, ನಿಮ್ಮ ಲೋಕಲ್ ರಿಕ್ವೈರ್ಮೆಂಟ್ಸ್ ಏನಿದೆಲ್ಲ ನಿಮ್ಮ ಡೇ ಟು ಡೇ ರಿಕ್ವೈರ್ಮೆಂಟ್ ನೋಡ್ಕೊಳ್ಳೋವಂಥದ್ದು ಅವರು ಕೆಲಸ. MLA ಏನಿದೆ ಬರೀ ಸ್ಟೇಟ್ ಲೆವೆಲ್ಗೆ ಅಥವಾ ಸ್ಟೇಟ್ ನಿಮಗೆ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದನ್ನದು ಹೀ ಶುಡ್ ಬಿ ಮೋರ್ ವೆಲ್ ವರ್ಸ್ಡ್ ವಿತ್ ನ್ಯಾಷನಲ್ ಎಕನಾಮಿಕ್ಸ್, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ನ್ಯಾಷನಲ್ ಪಾಲಿಟಿಕ್ಸ್, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಅವ್ರು ಬಂದುಬಿಟ್ಟು ನಾನು ನಿಮಗೆ ಚರಂಡಿ ಕ್ಲೀನ್ ಮಾಡಿಸ್ತೀನಿ, ರೋಡ್ ಕ್ಲೀನ್ ಮಾಡಿಸ್ತೀನಿ ಅಂತಲ್ಲ. ಅವರು ಇನೋವೇಟಿವ್ ಪಾಲಿಸೀಸಿಂದ ಸಾಕಷ್ಟು ಔಟ್ ಆಫ್ ದ ಬಾಕ್ಸ್ ಐಡಿಯಾಸ್ ಇದೆಲ್ಲ, ಅದರ ಬಗ್ಗೆ ಅವ್ರು ಚಿಂತನೆ ಮಾಡಬೇಕಾದ್ರೆ. ಲೈಕ್ ಫಾರ್ ಎಕ್ಸಾಂಪಲ್, ಇವತ್ತು ನೋಡಿ ಮೈಸೂರು ಸಿಟಿ ಒಳಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ದು ಏನು ಚಿಂತನೆ ಇದೆ. ನಾವು ಇದು ಬರೀ ವಿಕಸಿತ ಭಾರತ ಬಗ್ಗೆ ಮಾತಾಡ್ತೇವೆ, ವಿಕಸಿತ ಮೈಸೂರು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮೈಸೂರಲ್ಲಿ ಹೆಚ್ಚಾಗ್ತಾ ಇರೋ ವಾಹನಗಳ ಸಂಖ್ಯೆ, ರಸ್ತೆ ಅಲ್ಲಿರೋ ಟ್ರಾಫಿಕ್ ಜ್ಯಾಮ್ ಏನಾಗ್ತಾ ಇದೆ, ಹೌ ಡ್ಯೂ ಆನ್ಸರ್ ದಿಸ್ ಅವ್ರದ್ದು? ಇದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟ್ರ್ಯಾಮ್ ಅನ್ನೋದು ಏನಿದೆಲ್ಲ, ಎಂಟೈರ್ ಯುರೋಪಲ್ಲಿ ಇಂಥ ಮಿಡ್ ಸೈಜ್ ಸಿಟೀಸ್ ಇರುತ್ತಲ್ಲ, ಪಾಪ್ಯುಲೇಷನ್ ಆಫ್ ಅಬೌಟ್ 10 to 12 lakhs, ಇಂಥ ಸಿಟೀಸ್ಗೆ ಒಂದು ಒಳ್ಳೆಯ ಆಲ್ಟರ್ನೇಟಿವ್ ಇರೋವಂಥದ್ದಲ್ಲಿಗೆ. ಮತ್ತು ಇವತ್ತು KRS ನೀವು ತೊಗೊಳ್ಳಿ, ನೀವು ಅಥವಾ ಹಾರಂಗಿ ಕಬಿನಿ ಡ್ಯಾಮ್ ಎಲ್ಲ ತೊಗೊಳ್ಳಿ, ನೀವು ಅಲ್ಲಿಗೆ ಈ ಸಿಲ್ಟೇಷನ್ ಯಾವ ಮಟ್ಟಕ್ಕಾಗಿದೆ ಅಂದರೆ ಓವರ್ 50-60% ಸಿಲ್ಟೇಷನ್ ಆಗಿದೆ. ನೀರಿನ ಅಂದರೆ ಪಾತ್ರೆ ಒಳಗೆ ಮಣ್ಣು ತುಂಬಿ ಅದ್ರ ಮೇಲೆ ನೀರಿದೆ, ಅದಕ್ಕೆ ಹೂಳಿ ಕ್ಲೀನ್ ಮಾಡೋವಂಥದ್ದು. ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಲಾರ್ಜರ್ ಪ್ರಾಜೆಕ್ಟ್ಸ್ ಓವರ್ ದ್ಯಾರ್. ಇಲ್ಲದ್ರೆ ಇನ್ನೂ 5 ವರ್ಷದಲ್ಲಿ ನಿಮಗೆ ಬೆಂಗಳೂರು ಸಿಟಿಯೆಲ್ಲ ಮೈಸೂರಲ್ಲಿ ನಿಮಗೆ ನೀರು ಕುಡಿಯೋಕ್ಕೆ ಸಿಗೋದಿಲ್ಲ ನಿಮಗೆ. ವಿ ಹ್ಯಾವ್ ಟು ಕಾನ್ಷಿಯಸ್ಲಿ ಟೇಕ್ ಅಪ್ ಪ್ರೋಗ್ರಾಮ್ ಆಫ್ ಡಿಸಿಲ್ಟೇಷನ್ ಆಫ್ KRS, ಡಿಸಿಲ್ಟಿಂಗ್ ಆಫ್ ಕಬಿನಿ, ಡಿಸಿಲ್ಟಿಂಗ್ ಆಫ್ ಹಾರಂಗಿ, ಡಿಸಿಲ್ಟಿಂಗ್ ಆಫ್ ಹೇಮಾವತಿ ನಾವು ತೆಗೆದುಕೊಂಡಿಲ್ಲ ಅಂದರೆ ನಮಗೆ ನಿಜವಾಗ್ಲೂ ಭಾಳ ಕಷ್ಟ ಆಗುತ್ತೆ ಕುಡಿಯೋ ನೀರು ಬಗ್ಗೆ. ದೋ ದೀಸ್ ಆರ್ ಮೇಜರ್ ಪ್ರಾಜೆಕ್ಟ್ಸ್, ಇದಕ್ಕೆ ಇದಕ್ಕೆ ನಾವು ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಬೇಕಾಗಿರೋದು ಭಾಳ ಮುಖ್ಯವಾದದ್ದು. ಇದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸ್ತಾ ಇರೋದು ಫ್ರಮ್ ಎ ನ್ಯಾಷನಲ್ ಪರ್ಸ್ಪೆಕ್ಟಿವ್, ಫ್ರಮ್ ಎ ನ್ಯಾಷನಲ್ ಪರ್ಸ್ಪೆಕ್ಟಿವ್. ಇವತ್ತಿನ ದಿನ ಈ ದೇಶ ಏನಾದರೂ ಉಳಿಸ್ಬೇಕು ಮತ್ತು ಒಂದಾಗಿ ಗಟ್ಟಿಯಾಗಿ ಹಿಡಿಬೇಕು ಅಂದರೆ ಕೇವಲ ಇದು ಭಾರತೀಯ ಜನತಾ ಪಾರ್ಟಿಯಿಂದನೇ ಆಗುತ್ತೆ ಹೊರತು ಕಾಂಗ್ರೆಸ್ ಪಕ್ಷದಿಂದ ಇರಲಿ ಅಥವಾ ಆಮ್ ಆದ್ಮಿ ಪಕ್ಷದಿಂದ ಆಗೋದಿಲ್ಲ. ಇದು ಇಟ್ ಈಸ್ ನಾಟ್ ಪಾಸಿಬಲ್ ಟು ಡೂ ಇಟ್. ಯಾಕೆ ಕೇಳಿಕೆ ಇವತ್ತು ಕೆಂಪಣ್ಣ ಅವ್ರ ಸ್ಟೇಟ್ಮೆಂಟ್ ಅವ್ರು ನೋಡಿದ್ದೀರಾ? ಇವತ್ತು ಕೆಂಪಣ್ಣ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ 40% ಕಮಿಷನ್ ಪ್ರಾರಂಭ ಮಾಡಿದೆ ಅಂತ. ಕರಪ್ಷನ್ ಕಿಂಗ್ ಈಸ್ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿನೇ ಈ ಭ್ರಷ್ಟಾಚಾರ ಅನ್ನೋದು
ಶುರು ಮಾಡಿ ಮತ್ತು ಇಲ್ಲೇ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಇಟ್ ಇಸ್ ಅ ಫ್ಯಾಕ್ಟ್ ಆಫ್ ಎವ್ರಿಡೇ ಲೈಫ್ ಅಂತ ಹೇಳಿದರು. ಮತ್ತು ನೆಹರು ಅವರು ಇರುವಾಗಲೂ ಸೆಕೆಂಡ್ ಇಯರ್ ಫೈವ್ ಇಯರ್ ಪ್ಲ್ಯಾನ್ ಇರುವಾಗಲೇ ಇದಕ್ಕೆ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ಗೆ ನಾವು ಇಗ್ನೋರ್ ಮಾಡಬೇಕು ಅಂತ ಆವಾಗಿಂದಲೇ ಅದಕ್ಕೆ ಕಂಡೋನ್ ಮಾಡಿಬಿಟ್ಟಿದ್ದಾರೆ. ಸೊ ಕಾಂಗ್ರೆಸ್ನವ್ರು ಅದಕ್ಕೆ ಮುಂದುವರಿಸ್ಕೊಂಡೇ ಬಂದಿದ್ದಾರೆ. ಇವತ್ತು ನೋಡಿ ಕೆಂಪಣ್ಣ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ 40% ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂತ. ಬಟ್ ನೀವು ನಿಜವಾಗಲೂ ನೋಡಿ 40%ಗಿಂತ ಜಾಸ್ತಿನೇ ಇವ್ರು ಮಾಡ್ತಾ ಇದ್ದಾರೆ. ಕೆಲವು ಕಡೆ 100% ಕರಪ್ಷನ್ ಮಾಡ್ತಿದ್ದಾರೆ. ಪಾಪ ಜನರಿಗೆ ಗೊತ್ತಾಗಲ್ಲ ಈ ರೋಡ್ಗೆ ಆಸ್ಫಾಲ್ಟ್ ಮಾಡಬೇಕು ಅಥವಾ ಈ ಡ್ರೈನೇಜ್ ಕ್ಲೀನ್ ಮಾಡಬೇಕು ಅಥವಾ ಈ ಮದ್ವೆ. ಸೊ ಅದರಲ್ಲಿ ಅವರು ಯಾವ ಕೆಲಸ ಇಲ್ಲದೇ ಅವರು ಪೂರ್ತಿ ಅನುದಾನ ತೆಗೆದುಕೊಳ್ಳೋಕೆ ಹೊರಟ ಇದ್ದಾರೆ. ಮತ್ತು ಇವ್ರಿಗೆ ಬಂದುಬಿಟ್ಟಿದ್ದಾರೆ ದುಡ್ಡು ಖರ್ಚು ಮಾಡಿಕೊಂಡು, ದೆನ್ ದೆ ನೀಡ್ ಮನಿ, ಸೊ ಬೇರೆ ಕಡೆ ಎಲೆಕ್ಷನ್ಗೆ ಕೊಟ್ಟು ಕಳಿಸ್ಬೇಕು. ಸೊ ಇದೆಲ್ಲ ಅವ್ರಿಗೆ ಮಾಡಲೇಬೇಕಾಗಿರುವಂಥದ್ದಿದೆ. ತಾವೇನು ಹೇಳಿದ್ರಲ್ಲ 13 ಬಾರಿ ಎಕಾನಮಿಸ್ಟ್ ಇದಾಗಿದ್ದಾರೆ ಅವ್ರಿಗೆ, ಅವರೇನು ಎಕಾನಮಿಸ್ಟಲ್ಲ ಅಂತ. ಅವ್ರು ಹೀ ಇಸ್ ಹೆಲ್ಪ್ಲೆಸ್ ಮ್ಯಾನ್ ಕರ್ನಾಟಕ ರಾಜ್ಯಕ್ಕೆ. ಪಾಪ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದಾರೆ. ಇದು ಹೆಲ್ಪ್ಲೆ ಈ ಆಮ್ ಆದ್ಮಿ ಪಾರ್ಟಿಯಿಂದ ಗ್ಯಾರಂಟಿ ಸ್ಕೀಮ್ ಬಾರೋ ಮಾಡಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಸರಿಯಾಗಿ ಅವ್ರಿಗೆ ಮಿಸ್ಲೀಡ್ ಮಾಡಿ ತೊಗೊಂಬಂದು ನಿಲ್ಲಿಸಿದ್ದಾರೆ ಅಷ್ಟೇ, ದಟ್ಸ್ ಆಲ್. ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ. ನಾನು ಇಟ್ ಐ ಲಿವ್ ಇಟ್ ಟು ದ ಹೈಕಮಾಂಡ್. ಹೈಕಮಾಂಡ್ ಇಸ್ ಅವ್ರಿಗೆ ಕರ್ನಾಟಕಕ್ಕೆ ಏನು ಬೇಕು, ಮೈಸೂರಿಗೆ ಏನು ಬೇಕು ಅಂತ ಅವ್ರ ಬೇ. ನಾವು ಸುಮ್ಮನೆ ವಿ ಕ್ಯಾನ್ ಆಫರ್ ಅವರ್ ಸರ್ವಿಸ್, ಐ ಹ್ಯಾವ್ ಆಫರ್ಡ್ ಮೈ ಸರ್ವಿಸಸ್ ಓವರ್ ದ. ಇಟ್ ಈಸ್ ಅಪ್ ಟು ದೆಮ್. ಅವ್ರು ಏನು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೆ. ನಾವು ಕೇವಲ ಬೆಂಗಳೂರು ಮೈಸೂರಲ್ಲಿ ಇಡೀ ಕರ್ನಾಟಕದಲ್ಲಿ ನನಗೆ ಏನು ಜವಾಬ್ದಾರಿ ಕೊಟ್ಟು ಎಲ್ಲಿ ಹೋಗಿ ಚುನಾವಣೆ ಸಲ ಕೆಲಸ ಮಾಡೋಕ್ಕೆ ಸೂಚನೆ ಕೊಡ್ತಾರೆ ನಮ್ಮ ಅಧ್ಯಕ್ಷರು, ನಾವು ಹೋಗಿ ಎಲ್ಲಿ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಲ್ಲಿಗೆ. ಐ ಆಮ್ ಫುಲ್ಲಿ